ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಜೋಡತ್ತಿನ ಸರ್ಕಾರಕ್ಕೆ ಈಗ ತಾಪತ್ರಯಗಳ ಹೊರೆ ಜಾಸ್ತಿ ಆಗ್ತಾ ಇದೆ ಒಂದು ಕಡೆ ಸಚಿವರು ಹಾಗೂ ಶಾಸಕರ ನಡುವಿನ ಮುನಿಸು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಬಹುದು ಈ ಹಿಂದೆ ಶಾಸಕರು ಪತ್ರವನ್ನ ಬರೆದಿದ್ರು ಸಿಎಂ ಸಿದ್ದರಾಮಯ್ಯನವರಿಗೆ ಸಚಿವರು ಅವರ ಮಾತುಗಳನ್ನು ಕೇಳ್ತಾ ಇಲ್ಲ ಯಾವುದೇ ಅನುದಾನದ ವಿಚಾರವಾಗಿ ಯಾವುದಕ್ಕೂ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಸಚಿವರು ಅಂತ ಪತ್ರವನ್ನ ಬರೆದಿದ್ರು ಆ ಒಂದು ಒಳಬೇಗದೆ ಕಾಂಗ್ರೆಸ್ ಸರ್ಕಾರದ ಒಳಗಿಂದು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೀತಾರೆ ಸಿಎಂ ಸಿದ್ದರಾಮಯ್ಯ ಅಲ್ಲಿ ಕೂಡ ಶಾಸಕರು ದೊಡ್ಡ ಮಟ್ಟದಲ್ಲಿ ತಮ್ಮ ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ ಅಂದ್ರೆ ಇದಕ್ಕೆ ಇನ್ನು ಕೂಡ ಸಾಕಷ್ಟು ಸಚಿವರು ತಮ್ಮ ಮಾತುಗಳನ್ನ ಸ್ಪಂದಿಸುತ್ತಾ ಇಲ್ಲ ಮರ್ಯಾದೆ ಕೂಡ ಕೊಡ್ತಾ ಇಲ್ಲ ಕೆಲವು ಕಿರಿಯ ಸಚಿವರು ಅಂತ ದೂರನ್ನ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಒಂದು ಒಳಬೇಗುದಿ ಹೈ ಕಮಾಂಡ್ ವರೆಗೂ ತಲುಪುತ್ತೆ ನಂತರ ಮಹತ್ವದ ಸಭೆಯನ್ನ ಕೂಡ ಕರೀತಾರೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಖಡಕ್ಕಾಗಿ ವಾರ್ನಿಂಗ್ ಕೂಡ ಮಾಡ್ತಾರೆ ಈ ರೀತಿ ಮುಂಬರುವ ಲೋಕಸಭಾ ಚುನಾವಣೆ ಬೇರೆ ಬರ್ತಾ ಇದೆ ಈ ನಡುವೆ ಶಾಸಕರು ಹಾಗೂ ಸಚಿವರ ನಡುವೆ ಈ ಒಂದು ಭಿನ್ನಮತ ಸರಿಯಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಆಗಬೇಕು ಅಂತ ರಾಹುಲ್ ಗಾಂಧಿ ಖಡಕ್ಕಾಗಿ ವಾರ್ನಿಂಗ್ ಕೂಡ ಮಾಡ್ತಾರೆ ಅದರ ಬೆನ್ನಲ್ಲೇ ಇದೀಗ ಮಹತ್ ಶಾಸಕರ ಜೊತೆ ಮಹತ್ವದ ಸಭೆಗಳನ್ನು ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮೂರು ದಿನಗಳ ಕಾಲ ಆಯಾ ಜಿಲ್ಲೆಗಳ ಶಾಸಕರ ಜೊತೆ ಮಹತ್ವದ ಸಭೆಯನ್ನು ನಡೆಸುತ್ತಾರೆ ಇಂದಿನಿಂದ ಮೂರು ದಿನಗಳ ಕಾಲ ಬೆಳಿಗ್ಗೆ 11 ಗಂಟೆಯಿಂದ 2 ಗಂಟೆ ಮತ್ತೆ ಸಂಜೆ 4 ಗಂಟೆಯಿಂದ 7 ಗಂಟೆವರೆಗೂ ಇಂದಿನಿಂದ ಮೂರು ದಿನಗಳ ಕಾಲ ಮಹತ್ವದ ಸಭೆಯನ್ನು ನಡೆಸುತ್ತಾರೆ ಶಾಸಕರ ಜೊತೆ ಬಾಗಲಕೋಟೆ ಧಾರವಾಡ ಹೀಗೆ ಹಲವಾರು ಜಿಲ್ಲೆಗಳಲ್ಲಿ ಪ್ರಮುಖವಾಗಿ 6 ಜಿಲ್ಲೆಗಳನ್ನ ಕುರಿತು ಶಾಸಕರ ಜೊತೆ ಚರ್ಚೆಯನ್ನ ಮಾಡುತ್ತಾರೆ ಇದಾಗಲೇ ರಾಜ್ಯದಲ್ಲಿ ಒಂದು ಕಡೆ ಪ್ರವಾಹದ ಪರಿಸ್ಥಿತಿಗಳು ಉಂಟಾಗಿತ್ತು ಇನ್ನು ಕೆಲವು ಕಡೆ ಬರದಿಂದ ರೈತರು ಕಂಗಾಲಾಗಿದ್ದಾರೆ ಸೋ ಬರಹಾನಿಯ ಬಗ್ಗೆ ಈ ಎಲ್ಲ ಯೋಜನೆಗಳ ಕುರಿತು ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ನೇರವಾಗಿ ಚರ್ಚೆ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಆಯಾ ಜಿಲ್ಲೆಗಳ ಉಸ್ತುವಾರಿ ಸಚಿವರಿಗೂ ಕೂಡ ಆಹ್ವಾನ ನೀಡಲಾಗಿರುತ್ತೆ ಉಸ್ತುವಾರಿ ಸಚಿವರು ಆ ಜಿಲ್ಲೆಯ ಅಂದ್ರೆ ಆಡಳಿತ ಶಾಸಕ ಯಾರು ಇರ್ತಾರೆ ಅವರ ಜೊತೆ ಮಹತ್ವದ ಚರ್ಚೆಯನ್ನ ಮಾಡಲಾಗಿದೆ ಧಾರವಾಡ ಜಿಲ್ಲೆಗಳ ನಾಯಕರ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡಲಿದ್ದಾರೆ ಇಂದು ಪ್ರಮುಖವಾಗಿ ಒಟ್ಟು 6 ಜಿಲ್ಲೆಗಳ ಉಸ್ತುವಾರಿ ಸಚಿವರು ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡಲಿದ್ದಾರೆ ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ರು ಅಲ್ಲಿ ಕೂಡ ಶಾಸಕರು ಸಮಾಧಾನಗೊಂಡಂತೆ ಕಾಣಲಿಲ್ಲ ಅದು ಹೈಕಮಾಂಡ್ ವರೆಗೂ ಹೋಯಿತು ವಿಷಯ ಇದೀಗ ನೇರವಾಗಿ ಶಾಸಕರ ಜೊತೆನೆ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್ ಮಾಡಲಿದ್ದಾರೆ